ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ಖಾರ ಸೇವ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೀವು ಕೂಡ ಈಸಿಯಾಗಿ ಈ ರೆಸಿಪಿನ ಮನೆಯಲ್ಲೇ ಮಾಡ್ಕೊಬೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇಷ್ಟು ಕ್ರಿಸ್ಪಿಯಾಗಿ ನಾವು ಖಾರ ಸೇವಿನ ಮನೆಯಲ್ಲೇ ಮಾಡ್ಕೊಬೋದು ಮತ್ತೆ ಯಾಕೆ ತಡ ಬನ್ನಿ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಮತ್ತು ನೋಡಿ ಅಜ್ವಾಯನ್ನ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಐದು ನಿಮಿಷ ಮತ್ತು ಎಲ್ಲೋ ಫುಡ್ ಕಲರ್ ಇಷ್ಟನ್ನ ತಗೊಂಡಿನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಆಗಿ ನಾವು ಬೇಕ್ರಿ ಥರನೇ ಖಾರ ಸೇವನ ಮಾಡ್ಕೊಬೋದು ಈಗ ನಾನು ಕಡಲೆ ಹಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟೇನರ್ನ ಸಹಾಯದಿಂದ ಬರೀ ನೀರನ್ನು ಮಾತ್ರ ನಾವು ಇಲ್ಲಿ ಹಾಕೊಬೇಕು ನೀರು ಅದು ಫ್ಲೇವರ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇರೋದು ಖಾರ ಸೇವೆ ತಿಂದಾಗ ಬರೀ ಅದೇ ಫ್ಲೇವರ್ ಬರಲಿ ಅಂತ ನಾವು ಈ ಥರ ನೀರನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಉಪ್ಪು ನೀವು ರುಚಿ ನೋಡಿ ಬೇಕಾದ್ರೆ ಸೇರಿಸ್ಕೊಳ್ಳಿ ನೆಕ್ಸ್ಟು ಎಲ್ಲೋ ಫುಡ್ ಕಲರ್ ಇದು ಆಪ್ಷನಲ್ಲು ಬೇಕಂದರೆ ಯೂಸ್ ಮಾಡಿ ಇಲ್ಲ ಕಲರ್ ಇಲ್ಲ ಎಲ್ಲೋ ಫುಡ್ ಕಲರ್ ಅಂದ್ರೆ ಕೂಡ ಹಾಗೆ ಮಾಡ್ಕೊಬೋದು ಸ್ವಲ್ಪ ಕಲರ್ ಲೈಟಿಶ್ ಬರುತ್ತಷ್ಟೇ ನೋಡಿ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಣ ಅದೇ ನೀರಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಕಲ್ಸ್ಕೊಳ್ಳೋಣ ನೀರನ್ನ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಅಂತ ನಾವು ಮಿಕ್ಸ್ ಮಾಡ್ಕೊಬೇಕು ಆದಷ್ಟು ಸ್ವಲ್ಪ ಗಂಟು ಇಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಬಂದರೆ ಆದಷ್ಟು ಕಮ್ಮಿ ಗಂಟಾಗುತ್ತೆ ಆಮೇಲೆ ನಾವು ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ತೀವಲ್ಲ ಆವಾಗ ನಮಗೆ ಕರೆಕ್ಟ್ ಆಗುತ್ತೆ ಗಂಟಿದ್ರೆ ಖಾರ ಸೇವು ಎಣ್ಣೆಲಿ ಬಿಡಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಕೂಡ ಬರಲ್ಲ ಗಂಟಿಲ್ಲ ಅಂದರೆ ನೀಟಾಗಿ ನಾವು ಒಂದ್ಸಲ ರೊಟೇಟ್ ಮಾಡಿದ್ರೆ ಸಾಕು ನೀಟಾಗಿ ಅದು ಖಾರ ಸೇವ್ ಬರುತ್ತೆ ಆ ಕಾರಣಕ್ಕಾಗಿ ಒಂದು ಗಂಟು ಇಲ್ದಿರೋ ಥರ ಮಾಡ್ಕೊಬೇಕು ಮತ್ತು ಹಿಟ್ಟನ್ನು ತುಂಬ ಗಟ್ಟಿನೂ ಮಾಡ್ಕೊಬಾರ್ದು ಹಾಗಂತ ತುಂಬ ತೆಳುನೂ ಮಾಡ್ಕೊಬಾರ್ದು ನಾನಿಲ್ಲಿ ತೋರಿಸ್ತೀನಿ ಆ ಅದಕ್ಕೆ ಹಿಟ್ಟನ್ನು ನೀವು ಕಲಸ್ಕೊಳ್ಳಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ನೋಡ್ತಾ ಇದ್ದೀರಲ್ಲ ಸ್ವಲ್ಪನೇ ಸ್ವಲ್ಪ ಹಾಕೊತಾ ಇದ್ದೀನಿ ಒಂದೊಂದು ಸ್ಪೂನ್ ಆಗೋ ಹಾಕೊಂಬಿಡಿ ಅವಾಗ ಇನ್ನೂ ಈಸಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಉಪ್ಪು ಎಲ್ಲ ನೋಡಿ ನೀವು ಒಂದು ಸಲ ಹಾಕ್ಕೊಳ್ಳಿ ಲಾಸ್ಟಿಗೆ ನೋಡಿ ಇವಾಗ ಸಾಫ್ಟಾಗಿ ಇಟ್ಟು ರೆಡಿ ಇದೆ ಈ ಥರ ಇದ್ದರೆ ಸಾಕಾಗುತ್ತೆ ನಮಗೆ ತುಂಬ ಇರಬಾರ್ದು ಕೈಗೆ ಕೈಗೆ ತುಂಬ ಅಣ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಕೈಗೆ ಅಂಟ್ತಾ ಇತ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಇರಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ಏನು ಸಾಫ್ಟ್ ಆಗೋ ಅಲ್ಲ ಈ ಥರ ಇದ್ದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಈಗ ನೋಡಿ ಶಾವ್ಗೆ ಒಳ್ಳಿಗೆ ನಾನು ಆಯಿಲ್ನ ಗ್ರೀಸ್ ಮಾಡ್ಕೊತ ಇದ್ದೀನಿ ಮತ್ತು ಫುಲ್ ಸಣ್ಣ ಕಣ್ಣಿಂದಿರುತ್ತಲ್ಲ ಈ ಥರ ಇದನ್ನೇ ಯೂಸ್ ಮಾಡಬೇಕು ನಾವು ತುಂಬ ದೊಡ್ಡದಾಗಿ ಯೂಸ್ ಮಾಡಬಾರ್ದು ಇದೆ ಫುಲ್ ಸಣ್ಣದಿರುತ್ತಲ್ಲ ಅದರಲ್ಲಿ ಮಾಡಿದ್ರೇ ಖಾರ ಸೇವ್ ಚೆನ್ನಾಗಿ ಬರೋದು ಈಗ ಎಣ್ಣೆನ ನೀಟಾಗಿ ಸಲ ಹಚ್ಕೊಬೇಕು ಎಣ್ಣೆ ಹಚ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ಅಂಟದಲ್ಲೇ ಚೆನ್ನಾಗಿ ಖಾರ ಸೇವು ಎಣ್ಣೆಗೆ ಹಾಕ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫುಲ್ ಫುಲ್ಲು ಇದ್ದೀನಿ ಈ ಥರ ಗ್ರೀ ಸತಿ ಮಾಡಿದ್ರೆ ಸಾಕು ನಿಮಗೆ ನೀವು ಎಷ್ಟು ಸತಿ ಹಾಕೊಂಡ್ರೂ ಪರವಾಗಿಲ್ಲ ಒಂದು ಸಲ ಮಾಡಿ ಬಟ್ ನಾನು ಇಲ್ಲಿ ಮಾಡಿರೋದು ಕಾಲು ಕೆ ಜಿ ಕಡಲೆ ಆಗಿರೋದ್ರಿಂದ ಒಂದೇ ಸಲಿಗೆ ಅದೆಲ್ಲ ಹಿಡಿಯುತ್ತೆ ಹಾಗಾಗಿ ನಾನೀಗ ಫಿಲ್ ಮಾಡ್ಕೊತಾ ಇದ್ದೀನಿ ಫಿಲ್ ಮಾಡಬೇಕಾದ್ರೂ ಅಷ್ಟೇ ಎಣ್ಣೆ ಸ್ವಲ್ಪ ಕೈನ ಎಣ್ಣೆ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ಅಂಟದು ಕಮ್ಮಿ ಆಗುತ್ತೆ ನಾವು ತುಂಬ ತೆಳು ಕಲಿಸ್ಕೊಂಡಿರ್ತೀವಲ್ವ ನಾರ್ಮಲ್ ಚಪಾತಿ ಥರ ಕಲಸಿರೋಲ್ಲ ನಾವು ಸೊ ಕೈ ಸ್ವಲ್ಪ ಅಂಟೆ ಅಂಟುತ್ತೆ ಸ್ವಲ್ಪ ಕೈನ ಎಣ್ಣೆ ಮಾಡ್ಕೊಂಡು ಹಾಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ಇವಾಗ ನಾನು ಸಲ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಣ್ಣ ನೋಡಿ ಎಷ್ಟು ಸಣ್ಣ ಸಣ್ಣ ಕಡ್ಡಿಯಾಗಿ ಬರುತ್ತೆ ಜಸ್ಟ್ ಮುಟ್ಟಿದ್ರೆ ಸಾಕು ನಿಮಗೆ ನೀಟಾಗಿ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇಟ್ಟು ರೆಡಿಯಾಗಿರಬೇಕು ನೋಡಿ ಎಣ್ಣೆ ಬಿಸಿ ಇದೆ ಐ ಫ್ಲೇಮಲ್ಲೇ ಇಟ್ಕೊಂಡು ನೀವು ಒಂದು ರೌಂಡ್ ಈ ಥರ ಹಾಕಿದ್ರೆ ಸಾಕು ಒಂದು ತರ್ಟಿ ಸೆಕೆಂಡಲ್ಲಿ ನಮಗೆ ಸೇವ್ ರೆಡಿಯಾಗುತ್ತೆ ನೀವು ಟೈಮ್ ಬೇಕಾದ್ರೆ ನೋಡ್ಕೊಂಡು ಮಾಡಿ ತರ್ಟಿ ಸೆಕೆಂಡ್ ಇದ್ದರೆ ಸಾಕಾಗುತ್ತೆ ನಮಗೆ ಈ ಸೇವ್ ರೆಡಿಯಾಗುತ್ತೆ ಎರಡೂ ಸೈಡ್ ಸೇರಿ ತರ್ಟಿ ಸೆಕೆಂಡಲ್ಲಿ ಬೆಂದು ಹೋಗಿಬಿಡುತ್ತೆ ಈಗ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟಿದಾಗ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ ತರ್ಟಿ ಸೆಕೆಂಡ್ಸಿಗೆಲ್ಲ ಆಗ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ಕೊಳ್ಳೋಣ ಮತ್ತು ಇದು ಆಮೇಲೆ ಕಟ್ ಮಾಡೋದ್ರಿಂದ ಶೇಪ್ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ನೀಟಾಗಿ ಒಂದು ರೌಂಡ್ ಹಾಕಿ ಎರಡು ಕಡೆ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇಟ್ಟೆಲ್ಲ ನಾನು ಹೇಳಿದ್ದು ಅದಕ್ಕೆ ನೀವು ಕಲಿಸ್ಕೊಂಡಿದ್ರೆ ನೀಟಾಗಿ ಬೇಯುತ್ತೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೇಕ್ರಿ ಥರನೇ ಖಾರ ಸೇವ್ ನಾವು ಮನೆಯಲ್ಲೇ ಮಾಡ್ಕೊಬೋದು ಅಂತ ನಾನು ಇನ್ನೊಂದು ಸಲ ಮಾಡಿ ತೋರಿಸಿ ನೋಡಿ ಒಂದೇ ಒಂದು ರೊಟೇಟ್ ಮಾಡಿದ್ರೆ ಸಾಕು ಒಂದು ಸಲ ರೊಟೇಟ್ ಮಾಡಿಬಿಟ್ರೆ ನಮಗೆ ನೀಟಾಗಿ ಆಡ್ಕೊಂಡ್ಬಿಡುತ್ತೆ ಅದಾಗೇ ನೀಟಾಗಿ ಸ್ಪ್ರೆಡ್ ಆಗುತ್ತಲ್ಲ ಆವಾಗ ಬೇಗ ಬೇಯೋಕ್ಕೆ ಅದು ಈಸಿ ಆಗುತ್ತೆ ಇನ್ನು ನೋಡಿ ಒಂದು ಸೈಡ್ ಆದ ತಕ್ಷಣ ನೊರೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈಗ ಬಬಲ್ಸ್ ಬರ್ತಾ ಇದೆಯಲ್ಲ ಆಗ ತಟ್ಟಂತ ನೀವು ಇನ್ನೊಂದು ಕಡೆಗೆ ತಿರುಗಿಸ್ಬಿಟ್ಟು ಬೇಯಿಸಿದ್ರೆ ಒಂದು ಸೆಕೆಂಡ್ ಒಂದು ಫಿಫ್ಟೀನ್ ಸೆಕೆಂಡ್ಸಿಗೆಲ್ಲ ಆ ಕಡೆ ಕೂಡ ಬೆಂದುಬಿಡುತ್ತೆ ಆವಾಗ ನೀವು ತೆಗೆದು ಇಟ್ಕೊಬೋದು ನೋಡಿದ್ರಲ್ಲ ಎಷ್ಟು ಆಗಿ ನಾವು ಖಾರ ಸೇವ್ ಮನೆಯಲ್ಲೇ ಮಾಡ್ಕೊಬೋದು ಅಂತ ನಾವು ಬೇಕ್ರಿಯಲ್ಲೆಲ್ಲ ಹೋಗಿ ತೊಗೊಂಡ್ರೆ ತುಂಬಾ ರೇಟ್ ತೊಗೊತಾರೆ ನಾವು ಟೂ ಹಂಡ್ರೆಡ್ ಗ್ರಾಮ್ಸ್ಗೆಲ್ಲ ಸೆವೆಂಟಿ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವಿಲ್ಲಿ ಕಾಲು ಜಿಯಿಂದ ಎಷ್ಟು ಖಾರ ಸೇವ್ ಆಗ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಅಷ್ಟು ಈಸಿ ರೆಸಿಪಿ ಇದು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ಖಾರ ಸೇವಂತೂ ನಮ್ಗೆ ಯಾವೇ ಚಾಟ್ ಮಾಡ್ತೀವಿ ಅಂದರೂ ಖಾರ ಸೇವ್ ಬೇಕಾಗುತ್ತೆ ಹಾಗಾಗಿ ನೀವು ಒಂದು ಸಲ ಮಾಡಿಟ್ಕೊಂಬಿಟ್ರೆ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಈಗ ನಾನು ಲಾಸ್ಟ್ ಬ್ಯಾಚಸ್ಗೆ ಈ ಹಾಕ್ತಾ ಇದ್ದೀನಿ ಆವಾಗ ನಮಗೆ ಮತ್ತೆ ಎಲೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಲಾಸ್ಟ್ ನಾವು ಶಾವಿಗೆ ಇದೆ ಅಂದಾಗ ಅದ್ರ ಮೇಲೇ ಕರ್ಬೇವ್ ಹಾಕಿದ್ರೆ ಕರ್ಬೇವ್ ಕೂಡ ಕ್ರಿಸ್ಪಿಯಾಗಿ ಬೆಂದ್ಬಿಡುತ್ತೆ ಈಗ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಖಾರ ಸೇವ್ ರೆಡಿಯಾಗಿದೆ ಅಂತ ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕ್ರಿಯಲ್ಲಿ ತಂದಂಗೆ ಇರುತ್ತೆ ಮತ್ತು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು